ಅವರೇ, ವಾಮನ ಅದ್ಭುತವಾಗಿ ಮೂಡಿ ಬಂದಿದ್ದು, ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದೀರಾ. ಮತ್ತೆ ನಮ್ಮ ಮಾಸ್ ಹೀರೋ ಇಸ್ ಬ್ಯಾಕ್ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿದ್ದೀವಿ. ಏನ್ ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಹಾಗೇನೆ ಇಲ್ಲಿ ನನ್ನ ಬೆಂತಟ್ಟಿ ಹಾರೈಸಕ್ಕೆ ಬಂದ ಎಲ್ಲ ನನ್ನ ಹಿತೈಷಿಗಳಿಗೂ, ಚೇತನ್ ಸರ್ಗ ಆಗಿರ್ಬೋದು, ನಮ್ಮ ಕೆ ಆರ್ ಪೇಟೆ ಸರ್ಗ ಆಗಿರ್ಬೋದು, ಮಹೇಶ್ ಅವ್ರಿಗೆ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಮೂರನೇ ಚಿತ್ರ ವಾಮನ, ತುಂಬ ಖುಷಿ ಆಗ್ತಿದೆ. ಇವತ್ತು ಅದರ ಟೈಟಲ್ ಸಾಂಗ್ ರಿಲೀಸ್ ಮಾಡಿದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಈ ಥರ ನಮ್ಮ ಸಾಂಗ್ನ ನಾನು ಮುಂಚೆ ಸಿನಿಮಾ ಹಿಂದಿನ ಸಿನಿಮಾಗಳೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅರೆ ಪಾಪ, ನಮ್ಮ ಚೇತನ್ ಸರ್ ಒಂಚೂರು ಹಿಂದಕ್ಕೆ ಇಟ್ಬಿಟ್ಟಿದ್ರು. ಸೊ ಇಲ್ಲ, ಓದ್ ಸಿನಿಮಾಲೇ ಹಾಕ್ಬೇಕಿತ್ತಿದ್ದು. ಸೊ ನಾನು ಅವ್ರ ಬರವಣಿಗೆ ತುಂಬ ದೊಡ್ಡ ಫ್ಯಾನು, ಅಸಲ್ ಲಿರಿಕಿಸ್ಟಾಗಿ ತುಂಬ ದೊಡ್ಡ ಫ್ಯಾನ್ ನಾನು ಅವ್ರಿಗೆ. ಅವ್ರ ಪದ ಜೋಡಣೆ ಆಗಿರ್ಬೋದು ಪ್ರತಿಯೊಂದೂ, ಅವ್ರಿಗೆ ನಾನು ಕೇಳಿಕೊಂಡಾಗ ನೀನು ಕಳಿಸಿ ನಾನು ಮಾಡಿ ಕಳಿಸಿ ಅಂತ ಒಂದೇ ಮಾತು ಹೇಳಿದ್ರು. ಸೊ ಅವ್ರು ಅದಾದಮೇಲೆ ನಾನು ಇದುವರೆಗೂ ನನ್ನ ಸಾಂಗ್ ಫೈನಲ್ ವರ್ಷನ್ ಕೇಳಿದೆ ಹೊರತು ನಾನು ಎಲ್ಲೂ ಡಿಸ್ಕಷನ್ ಆಗಲಿ ಎಲ್ಲೂ ಕೂತೇ ಇರಲಿಲ್ಲ. ಬಿಕಾಸ್ ಅವ್ರದ್ದು ನಂದು ಬಾಂಡಿಂಗ್ ಅವಾಗಿಂದನೂ ಇತ್ತು. ಸೊ ಅವ್ರಿಗೆ ಗೊತ್ತಿತ್ತು ಯಾವ ಥರ ಬರಿಬೇಕು ಅಂತ. ಸೊ ಆ ಥರ ಬರೆದುಕೊಟ್ಟಿರೋ ಜೊತೆಗೆ ನಮ್ಮ ಶಶಾಂಕ್ ಬ್ರೋ, ಅವ್ರ ವಾಯ್ಸಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ನನ್ನ ಕೆರಿಯರಲ್ಲಿ ಅವ್ರ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರು ಆಡಿರೋದು ತುಂಬ ಖುಷಿ ಇದೆ. ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೇ ಶಂಕರ್ ರಾಮನ್ ಸರ್ ನಮ್ಮ ನಿರ್ದೇಶಕರು, ಅದೊಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಕತೆ ಹೇಳಕ್ಕೆ ಅಂತ ಹೊರಟಿದ್ರು. ಸೊ ಅವಾಗ ನನಗೆ ಒಂದು ಲೈನ್, ಹುಕ್ ಲೈನ್ ಹೇಳಿದಾಗ ತುಂಬ ಇಷ್ಟ ಆಯಿತು. ಗುಣ ಅನ್ನೋ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಲೈಕ್ ಒಬ್ಬ ವ್ಯಕ್ತಿಗೆ ಒಳ್ಳೆ ಗುಣನೂ ಇರುತ್ತೆ, ಕೆಟ್ಟ ಗುಣನೂ ಇರುತ್ತೆ. ಸೊ ಯಾವ ಸಂದರ್ಭಕ್ಕೆ ಅವ್ನು ಒಳ್ಳೆ ಒಳ್ಳೆಯವಂತ ಒಳ್ಳೆತನ ತೋರಿಸ್ತಾನೆ, ಯಾವ ಸಂದರ್ಭಕ್ಕೆ ಕೆಟ್ಟವನಾಗ್ತಾನೆ. ಸೊ ಈ ಥರದ ಒಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಕೂತು ಡೆವಲಪ್ ಮಾಡಿದ್ಮೇಲೆ ಅದನ್ನು ನಮ್ಮ ನಿರ್ಮಾಪಕರು ಚೇತನ್ ಸರ್ ಅವ್ರು ತೊಗೊಂಡೋಗಿ ಒಂದೇ ಅಪ್ರೋಚ್ ಮಾಡಿದ್ದಕ್ಕೆ ನಡೀರಿ ಸರ್ ಮಾಡೋಣ ಅಂತ ಸ್ಟಾರ್ಟಿಂಗ್ ಡೇ ಒಂದಿಂದ ಇಲ್ಲಿವರೆಗೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಿ ಗಂಟ ತಂದುಬಿಟ್ಟಿದ್ದಾರೆ. ಸೊ ಇವತ್ತಿಂದ ಆ್ಯಕ್ಚುಯಲ್ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ರೇಷ್ಮಾ ಅವರು ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾಲಿ. ಸೊ ಹೇಳ್ತಾರಲ್ಲ ಕ್ಯೂಟ್ ಜೋಡಿ ಅಂತ, ಈ ಸಾಹೇಬ್ರು ಅವೆಲ್ಲ ಬಾಯಿ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು. ಸೊ ಇಲ್ಲ, ಅದೆಲ್ಲ ಟಾಕ್ಸ್ ಇದೆ. ಸೊ ನೋಡುವ, ಒಂದು ನಿಮ್ಮ ಆಶೀರ್ವಾದ ಇದ್ರೆ, ಕನ್ನಡ ಜನತೆ ಆಶೀರ್ವಾದ ಇದೆ, ಖಂಡಿತ ಸಿನಿಮಾ ಗೆಲ್ಲೋದಿನ ನಮ್ಮ ಕೇಳಿದೆ. ಥ್ಯಾಂಕ್ ಯು. ಸರ್ ಅದು ನಮ್ಮ ನಿರ್ದೇಶಕರು ಕೇಳಬೇಕು, ಇಲ್ಲಿ ಯಾರಿಗೂ ಪರ್ಟಿಕ್ಯುಲರ್ ಆಗಿ ಅಂತ ಇಲ್ಲ ಸರ್, ಆ ಕ್ಯಾರೆಕ್ಟರ್ ಇರೋದೇ ಹಂಗೆ. ಸೊ ಒಂಥರ ಬೇಜಾರು.